ಆರೋಗ್ಯವೇ ಮಹಾಭಾಗ್ಯ ಅಲ್ಲವೇ? ಆದ್ರೆ ನಮ್ಮನ್ನು ಬಾಧಿಸುವ ಕೆಲವು ರೋಗಗಳಿಗೆ ನೆಲ್ಲಿಕಾಯಿ ರಾಮಬಾಣವಾಗಿದೆ. ಹಿಂದಿನ ಕಾಲದಲ್ಲಿ ಅದರ ಮಹತ್ವ ಅರಿತುಕೊಂಡು ಹಿರಿಯರು ಕಾಡಿನಲ್ಲಿ ಹೇರಳವಾಗಿ ಸಿಗುವ ನೆಲ್ಲಿಕಾಯಿಯನ್ನು ತಂದು ವಿವಿಧ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ರು. ಇದರಿಂದ ಆರೋಗ್ಯ ಚೆನ್ನಾಗಿರ್ತಾ ಇತ್ತು. ಇವತ್ತು ಕಾಡು ನಾಶವಾಗಿದೆ, ಕಾರಣ ಬೆಟ್ಟದ ನೆಲ್ಲಿಕಾಯಿ ನಾಶವಾಗುತ್ತಿದೆ. ಆದರೂ ಸುಧಾರಿತ ತಳಿಗಳು ಸಿಗ್ತಾ ಇವೆ, ಅವುಗಳನ್ನು ಬೆಳೆಸಿ ಲಾಭ ಪಡೆಯಬಹುದಾಗಿದೆ. ನೆಲ್ಲಿಕಾಯಿಯಲ್ಲಿ ಹೇರಳವಾಗಿ ಸಿ ವಿಟಮಿನ್ ಇದ್ದು ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತದೆ. ಪಿತ್ತವನ್ನ ಕೂಡ ನಿಯಂತ್ರಿಸುತ್ತದೆ. ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಾ ಇದ್ರೆ ಮಲಬದ್ಧತೆ, ಅಲ್ಸರ್, ಕರುಳಿನ ತೊಂದರೆಗೆ ರಾಮಬಾಣವಾಗಿದೆ ಈ ನೆಲ್ಲಿಕಾಯಿ. ಜೊತೆಗೆ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿದ್ದು ದೃಷ್ಟಿವರ್ಧನೆಯನ್ನು ಕೂಡ ಮಾಡುತ್ತದೆ. ನೆಲ್ಲಿಕಾಯಿ ಕೇಳುವಾಗ ಅದು ನೆಲಕ್ಕೆ ಬಿದ್ದು ಹಾಳಾಗದಂತೆ ಸುತ್ತಲೂ ಬಲವನ್ನ ಹರಡಿಕೊಂಡಿದೆ. ಕಾಕಾಯಿ ಕೆಡವಿ ನಂತರ ಶುದ್ಧವಾದ ನೀರಿನಲ್ಲಿ ಅದನ್ನು ತೊಳೆದು ಚೆನ್ನಾಗಿ ಆರಿಸಿದ ತಾಜಾ ಕಾಯಿಗಳನ್ನ ಯಂತ್ರದ ಮೂಲಕ ಪುಡಿ, ಜ್ಯೂಸ್, ಕ್ಯಾಂಡಿ, ಎಣ್ಣೆ ಹೀಗೆ ಹಲವಾರು ಬಗೆಯಲ್ಲಿ ಉತ್ಪನ್ನಗಳನ್ನ ತಯಾರಿಸಿಕೊಳ್ಳಬಹುದು. ನೆಲ್ಲಿಕಾಯಿಯ ಆಮ್ಲ ಜ್ಯೂಸ್ ರಸವನ್ನ ದಿನವೂ ಆಹಾರ ಕ್ರಮ ಮತ್ತು ವ್ಯಾಯಾಮ ಜೊತೆಗೆ ನಿಯಮಿತವಾಗಿ ಸೇವಿಸೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ. ಇನ್ಸುಲಿನ್ ಮಟ್ಟವನ್ನ ಇದು ನಿಯಂತ್ರಣಗೊಳಿಸುವಲ್ಲಿ ಸಹಕರಿಸುತ್ತದೆ. ಇದರಲ್ಲಿ ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ ಸಿ ಕಣ್ಣಿನ ದೃಷ್ಟಿ, ಜೀರ್ಣಶಕ್ತಿ ಮತ್ತು ಕಬ್ಬಿಣಾಂಶ ಹೆಚ್ಚಿಸುವಂತೆ ಸಹಕಾರಿಯಾಗಿದೆ. ರಸಂ ಸಾಂಬಾರ್ನಲ್ಲಿ ಹಾಕಿ ಸೇವಿಸೋದ್ರಿಂದ ಇಲ್ಲವೇ ಮೊಸರಿನಲ್ಲಿ ಹಾಕಿ ಸೇವಿಸಿಕೊಳ್ಳೋದ್ರಿಂದ ಜೀರ್ಣಶಕ್ತಿ, ಮಲಬದ್ಧತೆ ಕಡಿಮೆ ಆಗುತ್ತದೆ. ಪೌಡರ್ ಅನ್ನ ಸೀಗೆ ಪುಡಿಯೊಂದಿಗೆ ಬೆರೆಸಿ ತಲೆಗೆ ಹಚ್ಚಿದಾಗ ಕೂದಲು ಉದುರುವಿಕೆ ಹಾಗೂ ಕೂದಲನ್ನು ಸೊಂಪಾಗಿ ಬೆಳೆಯುವಲ್ಲಿ ಇದು ಸಹಾಯಕಾರಿ. ಉದುಹತ್ತವಾಗಿ ಗಾಢ ಕೆಂಪು ಬಣ್ಣ ಮತ್ತು ಹೊಳಪು ಹೊಂದಲು ಇದು ಸಹಾಯವನ್ನು ಒದಗಿಸುತ್ತದೆ. ಆಮ್ಲ ಕ್ಯಾಂಡಿ ಅಂತೂ ಬಹು ಉಪಯೋಗಿ. ಮಕ್ಕಳು ಇದನ್ನು ತಿನ್ನುವ ಕಾರಣದಿಂದಾಗಿ ವಿಟಮಿನ್ ಡರೋಕಿ ಬಾಲ್ಯದಲ್ಲೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.